ಸಹಾಯ ಬರಲಾಭಿಷೇಕನು ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ? ನಿನ್ನ ಸಹೋದರರು ಕೊಟ್ಟ ಶಪಥವೇನಾಯಿತು? ನಿನ್ನ ಸಹೋದರರು ಕೊಟ್ಟ ಶಪಥವನ್ನು ನೀನು ಮರೆತೆಯ? ಆತವ ಕೌರವೇಶ್ವರನ ಪೂಜಾಪದರ ಪರಾಕ್ರಮದ ಮುಂದೆ ಕೈ ಕಟ್ಟಿ ಕುಳಿತಿರುವೆಯ? ಆ ಶಪಥವನ್ನು ನೀನು ಮರೆತೆಯಾದರೆ ನಿಜವಾಗಿಯೋ ನಿಜವಾಗಿಯೋ ನೀನೊಬ್ಬ ದ್ರೋಹಿ, ದ್ರೋಹಿ, ದ್ರೋಹಿ! ಸೌಬಲ ರಾಜನಾದ ಶಕುನಿ ಆಶ್ವಾದನೆಯಲ್ಲಿ ಹಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ತದ ಏರಿ ಪ್ರಣಗ್ನಿಜೋಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷತೆಯ ಪ್ರತೀಕಾರ ಮಾತ್ಸರ್ಯದ ಮಹಾನ್ ನಿಪುಣ ಹೇ ಸೌಬಲ ರಾಜನಾದ ಶಕುನಿಯೊಡನೆ ಹೆಮ್ಮಗಳ ಸರಸ ಸಲ್ಲಾಪ ದುರ್ವಿಧಿಯಾಟದಿಂದ ದುರ್ವತ್ತನಾಗಿ ಬೆರೆಯುತ್ತಿರುವ ಹೇ ದುರ್ಯೋಧನ ಹೊಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನುಮದಾದನನ್ನು ಕಾಂತಲೆಯ ಕಾರಾಗಾರದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯ ಕಡೋರ ದೃಶ್ಯವನ್ನ ಪರಗಿಸಿಕೊಂಡರೆ ಕಲ್ಲಿನ ಬಂಡೆಗಳೇ ನಡೆದು ಕೈಕಾಲುಗಳು ಹೇ ಕೌರವೇಶ್ವರ ಅಂದು ಕಾರಾಗಾರಕ್ಕೆಂದೆ ನೀನು ಕೊಡುತ್ತಿದ್ದ ಒಂದು ಇಡೀ ಅನ್ನ ಒಂದು ಒಳದೆ ನೀರನ್ನ ಹಾ ನನ್ನ ಅಪೂರ್ವ ಸಹೋದರರು ನನ್ನ ವಂಶವನ್ನು ನಾಶ ಮಾಡಲಿದ್ದಾರೆ ಅವರೆಲ್ಲರೂ ಉಪವಾಸ ಮಾಡಿ ಈ ನನ್ನ ಶ್ವಾಸದಲ್ಲಿ ಉಸಿರುಬಂತದಾಗೆ ಆ ನಿನ್ನ ಇಡೀ ಕೂಳನ್ನ ನನ್ನ ಉದರ ಪೋಷಣೆ ಮಾಡಿ ಹೃದಯಾಂತ್ರಿಯ ವೇದನೆಯಿಂದ ಒಬ್ಬೊಬ್ಬರಾಗೆ ಸತ್ತರು ಗೌರವೇಶ್ವರ ಒಬ್ಬೊಬ್ಬರಾಗೆ ಸತ್ತರು ಆ ದಾರುಣ್ಯ ದೃಶ್ಯವನ್ನು ಪ್ರತಿದಿನವೂ ನೋಡಿ ನೋಡಿ ನನ್ನೀ ಶ್ರುತಿಪಟಲದಿಂದ ದಾರುಣ್ಯ ದೃಶ್ಯವು ನಿರಂತರವಾಗಿ ಉಳಿದು ಅಗ್ನಿಯ ಜ್ವಾಲೆಯಾಗಿ ನಂದು ಎಂದು ಜರ್ಜರಿತನಾಗಿದ್ದೇನೆ ಹೊಂದಿನ ನನ್ನ ಸಹೃದಯ ಎಂದು ಕಠೋರವಾಗಿದೆ ಕೌರವೇಶ್ವರ ಕೌರವೇಶ್ವರ ಕೋಟಿ ಕಟಾರಿಗಳು ಒಂದೇ ಬಾರಿ ಬಂದು ನನ್ನ ಕರುಳನ್ನ ಕೌರವೇಶ್ವರ ನಿನ್ನ ನಿರಂತರ ಅಗ್ನಿ ದಶೆಯಲ್ಲಿ ಬೆಂದು ನಂದು ಕುಂದುಕುಶವಾಗಿರುವ ಈ ನನ್ನ ದೇಹವನ್ನು ಹಣು ಹಣುವಾಗಿ ಛತ್ರಿಸಿ ನೋಡಿದರು ಸೇಡಿಗೆ ಸೇಡು ಪ್ರದೇಶ
ರಕ್ತಕ್ಕೆ ರಕ್ತ. ಕೌರವೇಶ್ವರ, ನಾನು ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಾಂತರಾದರಗಳಿಂದ ಆಲೈಸಿಕೊಂಡು ಆದರೆ ನನ್ನ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ನಿನ್ನ ಕತ್ತಲೆಯ ಕಾರಾಗಾರದಲ್ಲಿ ಕರಗಿ ನೀರಾಗಿ ಹೋಯಿತು. ಗೌರವೇಶ್ವರ ನೀರಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ ಗೌರವೇಶ್ವರ, ಕಥಸ್ಮರಣೆಯ ಭವಿಷ್ಯವು ಅವಶ್ಯವಾಗುವುದು. ಅಂತೆಯೇ ನಿನ್ನೊಡನೆ ಸೇರಿ ಮಳ್ಳನ್ನು ಮಳ್ಳಿನಿಂದಲೇ, ವಜ್ರವನ್ನು ವಜ್ರದಿಂದಲೇ, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ಎಂಬ ಹಿರಿಯರ ಆರೋಪಿಯಂತೆ. ಏನು ನೀನು ನನಗೆ ಆಪ್ತ ಬಂಧುವಾದರೂ ಸರಿ, ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಅಡಿಗಡಿ ಗಟ್ಟಿ ಗಟ್ಟಿ ನಿನ್ನ ಅಡ್ಡದಾರಿಗೆ ಎಳೆಯುವನು. ನೋಡುತ್ತಿರು ರಾಜ್ಯದ ಅಶಾಂತಿಯ ಬಿರುಗಾಲೆಯ ಅಲೆಗಳನ್ನು ಪರಿಸಿ ನಿನ್ನ 99 ಮಂದಿ ಸಹೋದರರನ್ನು ನಿರ್ವಂಶ ಮಾಡಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಣೆಯನ್ನು ಬೆಳಗಿಸಿ ನಿನಗಾಗಿ ಒಬ್ಬರು ನಿಟ್ಟುಸಿರು ಬೆಳೆದಂತೆ ಮಾಡಿ ನಿನ್ನ ನರಕದ ಮಾರ್ಗ ಕಳಿಸಲೆಂದೇ ನನ್ನ ಈ ದೇಹ ಕುದಿಯುತ್ತಿದೆ, ನರನಾಡಿಗಳನ್ನು ತಲೆ ತಗಿಸುತ್ತಿದೆ, ತಲೆ ತಗ ನೆತ್ತಿದೆ, ದೇಹದ ಜಾಲೆ ಕೈಸುತ್ತಿದೆ ಎನ್ನ ದೇಹದಲ್ಲಿ. ಏ ಕೌರವೇಶ್ವರ, ತಗ ತಗ ನೆತ್ತಿದೆ, ದೇಹದ ಜಾಲೆ ಕೈಸುತ್ತಿದೆ ಎನ್ನ ದೇಹದಲ್ಲಿ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವರ ಜಯವೋ. ಕಣ್ಣೀರಿಂದ ಕೈ ತೊಳೆದು ಗುರಿಯರಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಿ ಬಿಡದಂತೆ ಮಾಡಿ ನರಕದ ಮಾರ್ಗಕ್ಕೆ ಕಳಿಸುವನು. ನರಕದ ಮಾರ್ಗಕ್ಕೆ ಕಳಿಸುವನು. ನಿನಗಲ್ಲ ಗೌರವೇಶ್ವರ, ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನು ಸಮಾಚಾರವನ್ನು ತಂದಿರುವನು.
ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಅಸಹಾಯವೀರನು. ಒಂದೆರಡು ಬಾಹುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ನಾತಿ ಹಿಂಸೆ ಸ್ವಯೂತ ಕಲಹ ಇದು ಉಚಿತವೇ ಮಾವ. ಅಂದು ನಾನು ದ್ವಾರಕಿಗೆ ಹೋಗಿದ್ದಾಗ ಕೃಷ್ಣನು ಯುದ್ಧ ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿಬಿಟ್ಟನು. ಗೌರವೇಶ್ವರ, ಕೃಷ್ಣನ ಮಾತು ಪರಿಗ್ರಹವಲ್ಲ ಬಿಡಿ ಗೌರವೇಶ್ವರ. ಅಗ್ರಜ ಸೋದರ ಅಗ್ರಜಂದನನು ಅಗ್ರಜಾಂದನನು ಅಗ್ರಜ ಅಣ್ಣ ಹೋದ್ರು ಅಣ್ಣ ನಾನು ನೋಡಿ ಬಂದೆ ಸಿದ್ಧ ಮಾಡು. ಓ ದರ್ಪಿತ ಗೋಪಾಲಕರಿಗೆ ನಮ್ಮ ಸತ್ಕಾರವೆಂದಿಗೂ ನಿರೀಕ್ಷಿಸುವುದಿಲ್ಲ. ಓಗಲ ರಾಜಪ್ರಸಾದವನ್ನು ದಾಟಿ ಓ ದರಿದ್ರನಾದ ಮುರುಕು ಜೋಪಡೆಯನ್ನು ಆಸೆಯವನು. ಎಷ್ಟೊಂದು ಹವ ಹೇಳವಣ್ಣ, ಎಷ್ಟೊಂದು ಹವ ಹೇಳನ. ಅದು ಹವ ಹೇಳನ ಅಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು ಹೇಳು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಚಿಂತಿಸಬೇಡ. ಅತಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ 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 ಅಗ
ಕಂಡ ಭೀಮನ ಗುಂಡಿಗನ್ನು ಸೇಳಿ ಗುಂಡಿಗೆ ಬಿಸಿರಟ್ಟ ಪೂರ್ಣ ಮಾಡದೆ ಕೊನೆಗೊಳ್ಳಲು ಈಗಿರುವಲ್ಲಿ ಓದರ್ಪಿತ ಗೋಪಾಲಕನಿಗೆ ಸತ್ಕಾರ ಬಂದೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ, ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಿಸುವುದು. ಮಾವ, ಮದಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯೇ. ಮಾವ, ನೋಡಿದೆಯ ಈ ನನ್ನ ತಮ್ಮನ ರೋಷಾಗ್ನಿ ಜ್ವಾಲೆಯನ್ನು? ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ ಹತವ. ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗೆ ಬಂದಿದ್ದರೆ ಈ ಗೌರವೇಶ್ವರನ ವೈಭವಗಳನ್ನ ತೃಣೀಕರಿಸಿ ತೃಣೀಕರಿಸಿ ಬಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದನು. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳನ್ನು ಬಂದಿದ್ದ ಮನೆಯಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸಬೇಕು ಗೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಅವನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಅವನನ್ನು ಭಗವಂತ ಎಂದು ಪೂಜಿಸುವರು? ಪೂಜಿಸಿದರೆ ಕಾರಣವಿಲ್ಲದೆ ಅವರನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾನದಿಂದ ಪ್ರಭಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನ ವಶಪಡಿಸಿಕೊಂಡವನಿಗೆ ಮನ್ನಣೆಯನ್ನು ಕೊಡಬೇಕು ಗೌರವೇಶ್ವರ. ವಾವ, ಆ ದಿನ ನನ್ನನ್ನು ದ್ವಾರಕೆ ಗಳಿಸಿದ್ದೇಕೆ? ಆ ದರಿದ್ರನಾದ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ಗೌರವೇಶ್ವರ. ಏನ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕೆತ್ತ ಬಳಿಕ ಇತ್ತು ಅದರ ಜೊತೆ ಸರಸ ಮಾಡಬಹುದಲ್ಲದೆ ಹಾಗೆ ಶ್ರೀಕೃಷ್ಣನಿಗಿಂತಲೂ ಯಜುನ್ಮದ ಸಣ್ಣ ನಿನಗೆ ಅವಶ್ಯಕವಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಗಮವು ನಿನಗೆ ಒದಗಿತ್ತು. ಹೌದು, ನೀನೇನಾದರೂ ಆಶಯ ಕೊಟ್ಟಿದ್ದೆ ಆದರೆ ಆ ಅರ್ಜುನನು ನಿನ್ನ ಈ ಸಂಕಟದಿಂದ ಉದ್ಧಾರ ಮಾಡಿದ ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ನಿಲ್ಲಿಸಬೇಕಾಗಿದೆಯಲ್ಲ ಮಾವ. ಪಾಂಡವರು ಅವರೆಲ್ಲರೂ ಶ್ರೀಕೃಷ್ಣನ ಅಗ್ನೋದಾರಕರು ಕೌರವೇಶ್ವರ. ಪಾಂಡವರನ್ನು ಶ್ರೀಕೃಷ್ಣನಿಂದ ಬೇರೆ ಮಾಡಲಾಗದು. ನೀನು ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣ. ಕೋಪಿಸಬೇಡ ಕೌರವೇಶ್ವರ. ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ರಾಜ್ಯ ಪಡೆದುಕೊಳ್ಳುವುದೆಂದರೆ ವೀರ ಕ್ಷತ್ರಿಯರಾದ ಅನುಭಕ್ತ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚೆ ನೀಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯ ಬೇಕಿದ್ದರೆ ಅದು ಸಿಗಬಹುದು. ಗೌರವೇಶ್ವರ, ಮೇಲಿಂದ ಮೇಲೆ ದೇಹಿ ದೇಹಿ ದೈನ್ಯ ವೃತ್ತಿಯಾಗಿ ಗೌರವೇಶ್ವರ. ಸರಿಯಾಗಿ ಹೇಳಿದೆ ಸೋಮದ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟೇ ಮಾತ್ರವಲ್ಲ ಗೌರವೇಶ್ವರ, ಬಾರಿ ಬಾರಿಗೂ ಸಂಧಿಯ ನೆಪ ಮಾಡಿಕೊಂಡು ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಕೃಷ್ಣ. ಅವನಿಗೆ ಸರಿಯಾದ ಪ್ರಾಯಶ್ಚಿತ್ತ ಮಾಡಲೇಬೇಕು. ಗೌರವೇಶ್ವರ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವಾ ನಿನ್ನ ಸಲಹೆ? ಅದನ್ನು ಯಥಾ ಕಾಲದಲ್ಲಿ ತಿಳಿಸುವನು ಗೌರವೇಶ್ವರ. ಮಾವ, ನಿನ್ನ ಸಲಹೆ ಹೊರತಾಗಿ ಬೇರಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾವ, ಈಗ ನನಗೆ ಉಕ್ಕಿ ಬರುತ್ತಿರುವ ಸಿಟ್ಟಿಗೆ ಬೆಟ್ಟದಂತೆ ಮುಗಿಲತ್ತಿರುವ ಸರ್ಪಕ್ಕೆ ಕುಶಾಗ್ನಿಯನ್ನು ಏಳಿ ಪಾಂಡವನಲ್ಲಿ Thank you.
ನಡೇ ಕುರುಕುಲ ನನ್ನ ಆಶ್ವಾಸನೆಯನ್ನು ಕೇಳುತ್ತೀರಿ ಗೌರವೇಶ್ವರ, ನನ್ನ ಆಶ್ವಾಸನೆ. ನಿನ್ನ ವಂಶವನ್ನು ನಿರಂಶ ಮಾಡಿ ಧೃತರಾಷ್ಟ್ರ ಗಾಂಧಾರಿಯರ ಕಣ್ಣೀರಿನ ಕೈ ತೊಳೆದು ನಿನ್ನ ತೊಡೆಯನ್ನು ಬರೆದು ನಿನ್ನ ಸರ್ವನಾಶ ಮಾಡುವುದು. ಇವನು ನಿನಗೆ ಸೋದರ ಮಾವನಲ್ಲೋ, ನಿನ್ನ ಪಾಲಿನ ಆ ಮೃತ್ಯು. ಕೌರವೇಶ್ವರ, ಹುಲ್ಲನ್ನು ತಿಂದು ಹಾಲನ್ನು ಕುಡಿಯುವುದು ಒಂದು, ಅದೇ ಹಾಲನ್ನು ಕುಡಿದು ವಿಷವನ್ನು ಕಕ್ಕುವುದು ಒಂದು ಜಾತಿ. ಆ ಎರಡನೇ ಜಾತಿಗೆ ಸೇರಿದವನೇ ಈ ಶಕುನಿ. ಶಕುನಿ ಎಂಬ ಮೂರು ಅಕ್ಷರದ ಅರ್ಥ ನೀನು ಬಲ್ಲೇನು? ಬೆಪ್ಪ ಎಂದಾದರೂ ಸರಿ, ನಿನ್ನ ಕನಸಿ ಮನಸ್ಸಿಲ್ಲಾದರೂ ನೆನೆಸಿಕೋ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕೋ ಎಂದರೆ ಕುರುವಂಶವನ್ನೇ, ನೀ ಎಂದರೆ ನಿಮ್ಮವರೆಂದರೆ ನಿನ್ನ ನಿರ್ನಾಮ. ಕೌರವೇಶ್ವರ, ನಿನ್ನ ಸಹೋದರನಾದ ದುಶ್ಯಾಸನ ಬಂಡಿಗೆ ಅಭಿಸಿರಕ್ತ ಆ ಪಾಂಚಾಲಿಯ ಮುಡಿಯೇರಬೇಕು. ನಿನ್ನ ಮಿತ್ರ ಕರ್ಣನ ಅಮೃತ ಕಾಶ ಚಿಪ್ಪಳೆದು ಚೂರಾಗಬೇಕು. ನಿನ್ನ ಹೆಂಡತಿ ಭಾನುಮತಿಯು ಮಂಡೆಯನ್ನು ಗೆದರಿ ಬಿಳಿತೊಡೆಗಳನ್ನು ತೊಟ್ಟು ರಣರಂಗದಲ್ಲಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಪತಿದೇವೋ ಪತಿದೇವೋ ಎಂದು ನರಳಾಡುವುದನ್ನ ಈ ನನ್ನ ಕಣ್ಗಳು ನೋಡಿದಾಗ ನನಗೆ ಆಗುವ ಆನಂದ ಮಹದಾನಂದ ಪರಮಾನಂದ. Cheers.
ನೆಮ್ಮದಿ ಬಂದಿರಿ ನೀವೇಂದೋ. ಆನಂದ ಆನಂದ ಯುದ್ಧವು ಸನ್ನಿಧವಾಗುತ್ತಿರುವುದು. ನಿನ್ನ ವಂಶವನ್ನು ನಿರಂಶ ಮಾಡುವ ತನಕ ನಿನ್ನ ಬೆನ್ನಲ್ಲೇ ಇರುವನು ಸೌಬಲ ರಾಜ ಶಕುನಿ. ಬಲಿಯ ಮನೆಗೆ ವಾಮನು ಬಂದಂತೆ ಪರಮಾತ್ಮ ಬಲಿಯ ಮನೆಗೆ ವಾಮನು ಬಂದಂತೆ ಬಹಿರತನ ಸಾಸಕೆ ಶ್ರೀ ಗಂಗೆ ಬಂದಂತೆ ಗೋಪಿಕಾಂಗನೆಯರ ಮನೆಗೆ ಗೋಪಾಲ ಬಂದಂತೆ ನಿನ್ನ ನಾಮವು ಬಂದು ಎಲ್ಲ ನಾಲಿಗೆಯೊಳು ನಿಂದು ಸದಾ ನಿನ್ನನೆ ಜಪಿಸುವಂತೆ ದಯ ಮಾಡೋ ಶ್ರೀ ಲೋಲಾ
ಪರಮಾತ್ಮ, ಹಲವಾರು ವರ್ಷಗಳಿಂದ ಸದಾ ನಿಮ್ಮ ಧ್ಯಾನ, ಸದಾ ನಿಮ್ಮ ಸೇವೆ, ಸದಾ ನಿನ್ನ ನಾಮಸ್ಮರಣೆಯಿಂದ ಕಾಲಧಾರಣ ಮಾಡುತ್ತಿರುವ ನನಗೆ ನಿನ್ನ ಮಂಗಳ ಮೂರ್ತಿಯನ್ನು ಎಂದು ನನ್ನ ಕಂಗಳ ಅಂಗಳಕ್ಕೆ ತಂದು ನಿಲ್ಲಿಸಿ ನನ್ನ ಜೀವನವನ್ನು ಸಾರ್ಥಕಪಡಿಸುವೆ ತಂದೆ. ಓಕೆ, ಪರಮಾತ್ಮನು ಈ ದಿನ ದುರ್ಯೋಧನ ಬೆಳಿಗ್ಗೆ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಈ ಮಾರ್ಗದಲ್ಲಿಯೇ ಹೋಗುವನಂತೆ. ಹೇ ಪರಮಾತ್ಮ, ಸಕಲ ಯೋಗ ಭೋಗಗಳಿಂದ ನೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಪಾಮರನಾದ ಈ ಭಿಕ್ಷುಕನನ್ನು ಜ್ಞಾಪಿಸಿಕೊಳ್ಳುವೆಯ ತಂದೆ. ಪರಮಾತ್ಮ, ಪರಮಾತ್ಮ, ನಿನ್ನನ್ನು ನೋಡಿ ನಿನ್ನ ಸಿದ್ಧಿಯನ್ನು ಪಡೆಯುವವರೆಗೂ ಈ ಗೋಮಾತೆಯ ಕ್ಷೀರದಿಂದ ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವೆನು. ಕೃಷ್ಣಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಟ್ಟರ ಮನೆ ಆಲಿಸಿ ಚೌರಿ, ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಟ್ಟರ ಮನೆ ಆಲಿಸಿ ಚೌರಿ, ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ. ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರನಿಗೆ ನಿಧಿಯೂ ದೊರೆತದಂತೆ ನನ್ನ ಕುಟೀರವನ್ನು ಪ್ರವೇಶಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ದೇವ ಪರಮಾತ್ಮ, ಈ ನಿಮ್ಮ ಪಾದಸ್ಪರ್ಶದಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ಪರಮಾತ್ಮ, ಪವಿತ್ರವಾಯಿತು ಪರಮಾತ್ಮ. ಪರಮಾತ್ಮ, ಪರಮಾತ್ಮ, ಪ್ರಥಮ ಬಂಧನ ವಯ್ಯ ಪರಮ ಪುರುಷ,
ದಸವಲ್ಲೂಂದನ ಬಳಿಯ ದಶರಥ ರಾಮನಂ ಪೋಲ್ವಾ ಶತವಲ್ಲೂಂದನ ಬಳಿಯ ಶತಪತ್ರದೇ ಸದಳ ನಯನ ಸರಸ್ವ ವಂದನ ಬಳಿಯ ಸರಸಿ ಜಾಕ್ಷ ಲಕ್ಷ್ಮಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋಲಿ ಜಯದ ರಸ ಕೋಟಿ ಮುಕ್ತಿ ವಂದನವಯ್ಯ ಮುಸುಕುಂದ ವರದ ಅಚ್ಯುತಾನಂದ ಗೋವಿಂದ ವಿದುರ ಪರಮಾತ್ಮ ನಿನಗೆ ಮಂಗಳವಾಗಲಿ. ವಿದುರ ಪರಮಾತ್ಮ, ನಾನೊಂದು ಮಹತ್ ಕಾರ್ಯದ ಸಲುವಾಗಿ ಈ ಮಾರ್ಗವಾಗಿ ಹೋಗುತ್ತಿರಬೇಕಾದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ಮಾರ್ಗಾಯಾಸದಿಂದ ಬಹಳ ಬಳಲಿರುವೆನು. ಆಹಾರವೇನಾದರೂ ಕೊಡಯ್ಯಾ. ಪರಮಾತ್ಮ, ಸಕಲ ಲೋಕಗಳನ್ನು ನನ್ನ ಹೃದಯದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೆಲ್ಲ ಪೋಷಿಸುತ್ತಿರುವ ನಿನಗೆ ಪಾಮರನಾದ ನಾನು ಏನನ್ನು ಕೊಡಲಿ ಪರಮಾತ್ಮ? ಭಕ್ತ ಶಿರೋಮಣಿ ವಿದುರ, ಪರಮಾತ್ಮ ನೀನೇನು ಸಾಮಾನ್ಯನೇ? ಒಡವಿಯೋ ಭಕ್ತ ಶಿರೋಮಣಿ ನೀನಾ, ಒಡವಿಯೋ ಭಕ್ತ ಶಿರೋಮಣಿ ಬಲ್ಲೇ ನಿನ್ನೆಯ ಮನಬ, ಬೇಡೋ ಬೇಡೋ ಬಲ್ಲೇ ನಿನ್ನೆಯ ಮನಬ, ಸರಿಯಲ್ಲ ಪರದೋವಿದು ಕಣ್ಣಿಗೆ ಗುಣಗಾನ ಮಾನವ ಗುಣಗೌರ
ರಾಜನೊಲಿಸಿದೆ. ಪತಿಯ ಪಾಜನಿ ಚಿತ್ತವನೊಲಿಸಿದೆ. ಯತ ಮೋದರು ಮನ ಏತಲೆ ಬಸುರ ಯತ ಮೋದರು ಮನ ಏತಲೆ ಬಸುದ ಚಕ್ಕನೆ ಮುಂದೆ ನಿಂತಿದ ಪರಮಾತ್ಮ. ಹಲವಾರು ವರ್ಷಗಳಿಂದ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಮ ಕ್ರೋಧಗಳಿಗೆ ಎಡೆಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ, ಮೊದಲು ಆಹಾರವೇನಾದರೂ ಕೊಡಯ್ಯ. ಪರಮಾತ್ಮ, ಕೇವಲ ಗೋಮಾತೆಯ ಕ್ಷೀರವಲ್ಲದೆ ನನ್ನಲ್ಲಿ ಮತ್ತೇನೂ ಇಲ್ಲವಲ್ಲ ದೇವ. ವಿದುರ, ಪರಮಾತ್ಮ ಹಿಂದೆ ರಾಮಾವತಾರದಲ್ಲಿ ಶಬರಿಯು ಕಚ್ಚಿ ಆಯ್ದಿಟ್ಟ ಹಣ್ಣಿನ ರುಚಿಯು ಕುಚೇರನು ಬಹುಭಕ್ತಿಯಿಂದ ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನಾನಿನ್ನವೂ ಮರೆತಿಲ್ಲವಯ್ಯ. ನಿನ್ನಲ್ಲಿರುವ ಆ ಗೋಮಾತೆಯ ಕ್ಷೀರವು ನನಗೆಷ್ಟೇ ಪ್ರಿಯವಾದದ್ದು. ಎಲ್ಲಿ ಹೋಗು, ಅದನ್ನೇ ತೆಗೆದುಕೊಂಡು ಬಾ. ಏಕೆ ವಿದುರ ಕಳವಳ ಪಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ, ನಿನಗಾಗಿ ಇಟ್ಟಿದ್ದ ಕ್ಷೀರವನ್ನು ನಿಮ್ಮ ನೈವೇದ್ಯ ಕರ್ಪಿಸಿ ಈಗ ತಾನೇ ನಾನೇ ಕುಡಿದು ಬಿಟ್ಟೆನಲ್ಲ ದೇವ. ಏನು, ನನಗರ್ಪಿಸಿ ಎಲ್ಲವನ್ನೂ ನೀನೇ ಕುಡಿದು ಬಿಟ್ಟೆಯ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಕ್ಷೀರವಿರಲೇಬೇಕು. ಎಲ್ಲಿ, ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ಆಹ, ಎಂತಹ ಸುಳ್ಳುಗಾರನೆಯ ನೀನು! ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆ ನೆನೆಯುವುದಲ್ಲವಲ್ಲ ದೇವ. ವಿದುರ, ಏಕೆ ನೆನೆಯುವುದಿಲ್ಲ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ಈ ನಿನ್ನ ಕ್ಷೀರ ಪಾತ್ರೆ ಮಾತ್ರ ಬತ್ತುವುದಿಲ್ಲ. ಇದೋ ನೋಡು, ಪರಮಾತ್ಮ ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಹುಕ್ಕಿ ಹರಿಯುತ್ತಿರುವುದು ನೋಡಿದೆಯಾ? ಮತ್ಸಾವತಾರದಲ್ಲಿ ವೇದಗಳ ತೊಂದರೆ ಪೂರ್ವಾವತಾರದಲ್ಲಿ ಮೇಲುಗಿರಿಯ ತೊಂದರೆ ವರಹಾವತಾರದಲ್ಲಿ
ವಾಮನನಾಗಿ ಬಲಿಯ ಭೂಮಿಗೆ ಮೆಟ್ಟಿದೆ ಪರಮಾತ್ಮ ರಾಮಾವತಾರದಲ್ಲಿ ಪರಮಾತ್ಮ ರಾಮಾವತಾರದಲ್ಲಿ ರಾಕ್ಷಸರಂತೆ ಕೃಷ್ಣಾವತಾರಿಯೇ ಈ ಪಾಮರ ನಿಜರ ನಮ್ಮ ಸಲಹೆ ದೇವಾ ಪಾಲಕ ಕಾಂಚನ ಮಾಲ ಜನಕ ಪಾಲಕ ಜನಕ ಪಾಲಕ ಕಾಂಚನ ಮಾಲ ಜನಕ ಪಾಲಕ ವರದ ಸುರಲೋಕ ಸಾಗರ ಶಯನಾದ ನೀನು ಕ್ಷೀರ ವಾರದಿಯನ್ನೇ ನೆಗಸಿಬಿಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ ತಂದೆ, ಕೃತಾರ್ಥನನ್ನಾಗಿ ಮಾಡಿದೆ. ಈ ನಿನ್ನ ಮಹಿಮೆಯನ್ನು ಆ ಯಶೋಧಾದೇವಿಯು ಅರಿಯಬಲ್ಲಳೆ ಹೊರತು ಪಾಮರನಾದ ನನ್ನಿಂದ ಸಾಧ್ಯವೇ ಪರಮಾತ್ಮ? ವಿದುರ, ಪಾಂಡವರ ರಾಯಭಾರಿಯಾಗಿ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಾನು ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಪಾಂಡವರಿಗೆ ನಿನ್ನನ್ನೇ ಚಕ್ಷಿಗಳಂತೆ ನಂಬಿಕೊಂಡಿರುವ ಆ ಪಾಂಡವರಿಗೆ ಆ ದುರ್ಯೋಧನದಿಂದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಉದ್ಧರಿಸು ಪರಮಾತ್ಮ, ಅವರನ್ನು ಉದ್ಧರಿಸು. ವಿದುರ, ಆ ದುರ್ಯೋಧನನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ತಾನಾಗಿಯೇ ಕೊಡದೆ ಹೋದರೆ ಪಲ್ಲವ ಪುಂಜ ಸುತ ಆಲು ಸೇವಿಸುತ್ತ ಚೆಲುವ ಮಾಡುತ್ತ ಪರಮ ಭಾಗವತ ಮಸ್ತಕ ಮಣಿಯ
ಹೇಳಿದ್ರಾ ಪರಮಾತ್ಮ, ಆ ಪಾಂಡವರನ್ನು ನಾನು ಎಂದೆಂದಿಗೂ ಕೈ ಬಿಡುವುದಿಲ್ಲ. ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ಆ ದುರ್ಯೋಧನ ರಾಜ್ಯಸಭೆಗೆ ಬರುವೆನು. ನೀನು ಕೂಡ ಆ ದುರ್ಯೋಧನ ರಾಜ್ಯಸಭೆಗೆ ಬಾ. ಇಂದೆಂದೂ ಕಂಡರಿಯದ ವಿಚಿತ್ರವೊಂದು ಅಲ್ಲಿ ನಡೆಯುವುದು ನೀನೇ ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಎದುರ ನೀನು ಆ ರಾಜ್ಯಸಭೆಗೆ ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಬಿಲ್ಲನ್ನ ಮರೆಯದೇ ತೆಗೆದುಕೊಂಡು ಬರಬೇಕು. ಏಕೆ ಪರಮಾತ್ಮ? ಅಲ್ಲೇ ನೋಡುವೆಯಂತೆ ಆ ಸಂಗತಿಯನ್ನ. ಪರಮಾತ್ಮ ಜಗದಾ